ನಮಸ್ತೆ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಕಿಚನ್ ವಿಥರ್ ಚಾನಲ್ಗೆ ಸ್ವಾಗತ ಈ ದಿನದ ವಿಡಿಯೋದಲ್ಲಿ ಹೊಸ ಬಾಡಿಗೆ ಮನೆಗೆ ಅಥವಾ ಸ್ವಂತ ಮನೆಗೆ ಹೋಗುವಂತಹ ದಿನ ಸಮಯ ಹಾಗೂ ಯಾವ ಪೂಜಾ ವಸ್ತುಗಳನ್ನು ತಗೊಂಡು ಹೋಗಬೇಕು ಮತ್ತು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಆದಷ್ಟು ಸರಳವಾಗಿ ತಿಳಿಸ್ಕೊಡಿ ಅಂತ ತುಂಬ ಜನ ಕಾಮೆಂಟ್ ಹಾಕಿದ್ದೀರ ಹಾಗಾಗಿ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ದಯವಿಟ್ಟು ಮರೆಯಬೇಡಿ ಮೊದಲಿಗೆ ನಾವು ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ ಯಾವ ದಿನ ಅಥವಾ ಯಾವ ವಾರದಲ್ಲಿ ಹೋಗಬೇಕು ಮತ್ತು ಯಾವ ಸಮಯದಲ್ಲಿ ಹೋಗಬೇಕು ಅಂದರೆ ಆದಷ್ಟು ಶುಕ್ರವಾರ ಸೋಮವಾರ ಶುಕ್ರವಾರ ಗುರುವಾರ ಅದರಲ್ಲಿ ಆ ದಿನಗಳಲ್ಲಿ ಹೋದರೆ ಬಹಳ ಒಳ್ಳೆಯದು ಟೈಮಿಂಗ್ಸು ಬೆಳಗ್ಗೆ ಐದೂವರೆಯಿಂದ ನೀವು ಒಂಬತ್ತು ಗಂಟೆಯ ಒಳಗಡೆ ನೀವು ಯಾವುದೇ ಟೈಮಿಂಗ್ಸಲ್ಲೂ ಕೂಡ ಹೋಗಬಹುದು ಬಹಳ ಒಳ್ಳೆಯದು ಆದಷ್ಟು ತ್ರಯೋದಶಿ ಬರುತ್ತೆ ನೋಡಿ ಹುಣ್ಣಿಮೆ ದಿನಗಳಲ್ಲಿ ಆ ತ್ರಯೋದಶಿ ದಿನ ಹೋದರೆ ಅಥವಾ ಹುಣ್ಣಿಮೆ ದಿನ ಹೋದರೆ ಬಹಳನೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಆ ದಿನಗಳಲ್ಲಿ ಹೋಗಿ ಮತ್ತು ನೀವು ಯಾವ ರೀತಿ ಹೋಗಬೇಕು ಅಂದರೆ ನೀವು ಒಂದು ದಿನ ಮುಂಚೆನೇ ಹೋಗಿ ಅಲ್ಲಿ ಎಲ್ಲ ಕ್ಲೀನ್ ಮಾಡಿ ಬರಬೇಕಾಗುತ್ತೆ ಹೋಗುವಾಗ ನೀವು ನಿಮ್ಮ ಮನೆಯಲ್ಲಿ ಯಾವುದಾವ ಯಾವುದೇ ದೇವರ ಫೋಟೋ ಇದ್ದರೆ ಅದನ್ನು ತೊಗೊಂಡೋಗಿ ಅಲ್ಲಿ ಇಟ್ಟು ಬನ್ನಿ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸ ಪರ್ಕೆಗಳನ್ನು ಪರ್ಚೇಸ್ ಮಾಡಿ ಹೋಗುವಂತಹ ಟೈಮಲ್ಲಿ ಹೊಸ ಪರ್ಕೆಗಳನ್ನು ಪರ್ಚೇಸ್ ಮಾಡಿಕೊಂಡು ಹೋಗಬಾರ್ದು ಮತ್ತು ಪರ್ಕೆನ ತಗೊಂಡು ಹೋಗಬಾರ್ದು ನೀವು ಹೊಸ ಆ ಮನೆ ಕ್ಲೀನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಮೊದಲಿಗೆ ಬಿಂದಿಗೆ ಉಪ್ಪು ಅಕ್ಕಿ ಅರಿಶಿಣ ಕುಂಕುಮ ಮತ್ತು ಬಿಂದಿಗೆಯಲ್ಲಿ ನೀರು ಹೋಗಬೇಕು ಇದಿಷ್ಟನ್ನು ತೊಗೊಂಡೋಗಿ ಮೊದಲು ದೇವರ ಫೋಟೋ ಅಥವಾ ಗಣಪತಿ ವಿಗ್ರಹ ಮಣ್ಣಿಂದಾದರೂ ಆಯಿತು ಅಥವಾ ಬೆಳ್ಳಿದಾಯಿದ್ರೂ ಆಯಿತು ಈ ತಳದಾದರೂ ಆಯಿತು ತೊಗೊಂಡೋಗಿ ಫಸ್ಟು ಆ ಮನೆಯಲ್ಲಿ ಇಡಿ ನಂತರ ನೀವು ಒಂದು ಪರ್ಕೆ ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಕೊಂಡು ಬಾಗಿಲು ಅಂತ ಅಂತಂದ್ರೆ ಅದು ಮಹಾಲಕ್ಷ್ಮಿ ಇದ್ದ ಹಾಗೆ ಆ ಮನೆಗೆ ಹಾಗಾಗಿ ಬಾಗಿಲನ್ನೆಲ್ಲ ಒರೆಸಿ ನೀಟಾಗಿ ಬನ್ನಿ ನೆಕ್ಸ್ಟ್ ಡೇ ನೀವು ಹೋಗ್ತಿರಲ್ವ ಹಾಲುಸ್ಲಿಕ್ಕೆ ಆ ದಿನ ನೀವು ಮನೆಯ ಒಳಗಡೆಗೆ ಹೋಗೋಕ್ಕಿಂತ ಮುಂಚೆ ನೀವು ಮಕ್ಕಳ ದ್ರವ್ಯಗಳನ್ನ ಜೊತೆ ತೊಗೊಂಡೋಗಿರ್ತೀರ ಹಾಲು ಹಣ್ಣು ತೆಂಗಿನಕಾಯಿ ಪೂಜೆ ಸಾಮಗ್ರಿಗಳನ್ನ ತೊಗೊಂಡೋಗಿರ್ತೀರಲ್ವ ಅದರೊಂದಿಗೆ ದೀಪ ತೊಗೊಂಡೋಗ್ಬೇಕಾಗುತ್ತೆ ಐದು ದೀಪ ತೊಗೊಂಡೋಗಿ ತೊಗೊಂಡೋಗಿ ನೀವು ದೇವ್ರ ಮನೆಗೆ ಎರಡು ಮತ್ತು ಮನೆಯ ಮುಂಬಾಗಿಲಿಗೆ ಎರಡನ್ನು ಹಚ್ಚಬೇಕು ಮನೆಯ ಮುಂಬಾಗಿಲನ್ನ ಆದಷ್ಟು ಶುಭ್ರವಾಗಿ ಒಂದು ಸ್ವಲ್ಪ ಅರಿಶಿಣ ಹಾಕ್ಬಿಟ್ಟು ಒರೆಸ್ಬಿಟ್ಟು ಗೋಮೂತ್ರ ಹಾಕಿ ಮ ಪ್ರೋಕ್ಷಣೆ ಮಾಡಿ ನಂತರ ಬಾಗಿಲಿಗೆ ಅರಿಶಿನ ಕುಂಕುಮ ಹೂವು ಗಂಧ ಅಕ್ಷತೆ ಇಟ್ಟು ಎರಡು ದೀಪವನ್ನು ಹಚ್ಚಿ ನೀವು ಒಳಗಡೆ ಪ್ರವೇಶ ಮಾಡಿ ನಂತರ ನೀವು ತುಂಬಿದ ಬಿಂದಿಗೆಯನ್ನು ಇತ್ತಾಳೆ ಆದಷ್ಟು ಹತ್ತಾಳೆ ಅಥವಾ ತಾಮ್ರದ ಬಿಂದಿಗೆಯನ್ನು ಬಳಸ್ಕೊಳ್ಳಿ ಪ್ಲಾಸ್ಟಿಕ್ ಮತ್ತು ಕಬ್ಬಿಣದ ಬಿಂದಿಗೆ ಅಥವಾ ಸ್ಟೀಲ್ ಬಿಂದಿಗೆ ಬೇಡ ಆ ಬಿಂದಿಗೆಗೆ ಪೂಜೆ ಮಾಡಿಕೊಂಡು ಕೆಳಗಡೆಯಿಂದ ನೀವು ಮೇಲ್ಗಡೆ ಮನೇಲಿ ವಾಸ ವಾಸವಾಗಿದ್ದೀರಾ ಅಂದರೆ ನೀವು ಹೋಗುವಾಗ ಜೊತೆಯಲ್ಲೇ ನೀವು ಒಂದು ಬಿಂದಿಗೆ ಫುಲ್ಲು ನೀರನ್ನು ತುಂಬಿಕೊಂಡು ಗಾಲನ್ನು ಇಟ್ಟು ಒಳಗಡೆ ಹೋಗಿ ಅದನ್ನು ಈಶಾನ್ಯದ ಮೂಲೆಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ಆ ಮನೆ ಯಾವ ದಿಕ್ಕಿನಲ್ಲಿದ್ದರೂ ಪರವಾಗಿಲ್ಲ ಈಶಾನ್ಯ ಮೂಲೆಯಲ್ಲಿ ನೀವು ಆ ಬಿಂದಯನ್ನು ಇಟ್ಟು ಅಲ್ಲಿ ನೀವು ದೇವರ ಮನೆ ಇದ್ದರೆ ದೇವರ ಮನೆಯಲ್ಲಿ ಇಡಿ ಬಿಂದ ಫೋಟೋಗಳನ್ನು ದೇವರ ಮನೆ ಇಲ್ಲ ಅಂದರೆ ಬಿಂದಿಗೆ ಮಾತ್ರ ಈಶಾನ್ಯ ಮೂಲೆಯಲ್ಲೇ ಇಡಬೇಕು ದೇವರ ಮನೆಯಲ್ಲಿ ಇಲ್ಲ ನಮ್ಮ ಮನೆಯಲ್ಲಿ ಅಂದರೆ ನೀವು ಅಡುಗೆ ಮನೆಯಲ್ಲಿ ಇಡ್ತೀರಲ್ವ ಈಶಾನ್ಯ ಮೂಲೆಯಲ್ಲಿ ಬಿಂದಿಗೆ ಆ ಬಿಂದಿಗೆ ಪಕ್ಕದಲ್ಲೇ ಒಂದು ವಸ್ತ್ರವನ್ನು ಹಾಕಿ ಅದರ ಮೇಲೆ ದೇವರ ಫೋಟೋವನ್ನು ಇಟ್ಟು ಆ ದೇವರ ಫೋಟೋಕ್ಕೆ ಪೂಜೆ ಮಾಡಬೇಕು ಮತ್ತು ಸ್ಟವನ್ನ ಗ್ಯಾಸ್ ಸ್ಟವ್ ಇರ್ಬೋದು ಎಲೆಕ್ಟ್ರಿಕಲ್ ಸ್ಟವ್ ಇರ್ಬೋದು ಇದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಹಳೆ ಸ್ಟವ್ ಆದರೂ ಪರವಾಗಿಲ್ಲ ಒರೆಸಿ ಅದರ ಮೇಲ್ಭಾಗಕ್ಕೆ ಮತ್ತು ಆ ಸ್ಟೌವಿನ ಕೆಳಭಾಗಕ್ಕೆ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹೂವು ಗಂಧ ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿ ನಂತರ ನೀವು ದೇವರ ಫೋಟಕ್ಕೆ ಪೂಜೆ ಮಾಡಿ ದೇವರ ಮುಂದೆ ಕೂಡ ಎರಡು ದೀಪವನ್ನು ಹಚ್ಚಿ ಮತ್ತು ಅಡುಗೆ ಮನೆಯಲ್ಲೂ ಕೂಡ ನೀವು ಒಂದು ದೀಪವನ್ನು ಹಚ್ಬೇಕಾಗುತ್ತೆ ಅಲ್ಲಿಗೆ ಐದು ದೀಪಗಳಾಗುತ್ತೆ ದೇವರ ಮುಂದೆ ಎರಡು ಮುಂಬಾಗಿಲಿಗೆ ಎರಡು ಮತ್ತು ಆ ಸ್ಟೌವನ್ನ ಇಡ್ತಿರಲ್ವ ಆ ಸ್ಟವ್ವಿನ ಪಕ್ಕದಲ್ಲಿ ಬಲಭಾಗಕ್ಕೆ ಒಂದು ಇಟ್ಟು ನೀವು ಉಪ್ಪು ಒಣ ಮೆಣಸಿನಕಾಯಿ ಒಣಮೆಣಸು ಅರಿಶಿಣ ಕುಂಕುಮ ಮಂಗಳ ದ್ರವ್ಯ ತೊಗೊಂಡೋಗಿರ್ತಿರಲ್ಲ ಅದನ್ನೆಲ್ಲ ದೇವ್ರ ಮನೆಗೆ ಇಡಿ ನಂತರ ನಿಮಗೆ ಯಾವುದೇ ವಾಸ್ತು ಬರಬಾರ್ದು ಅಂದರೆ ಒಂದು ದಿನ ಮುಂಚೆ ಮನೆ ಕ್ಲೀನ್ ಮಾಡೋಕ್ಕೆ ಹೋಗ್ತಿರಲ್ಲ ಆ ದಿನವೇ ನೀವು ಒಂದು ತುಳಸಿ ಗಿಡ ತೊಗೊಂಡೋಗಿ ನೀವು ಮನೆ ಕ್ಲೀನ್ ಮಾಡೋದಕ್ಕಿಂತ ಮುಂಚೆನೇ ಆ ಮನೆಯಲ್ಲಿ ಇಟ್ಬಿಟ್ರೆ ಆ ಮನೆಗೆ ಯಾವುದೇ ವಾಸು ದೋಷ ಬರೋದಿಲ್ಲ ಅಂತ ಹೇಳ್ತಾರೆ ಇದು ಒಂದು ಟಿಪ್ಸನ್ನು ಫಾಲೋ ಮಾಡಿ ನಾನು ಹೇಳಿದೆ ಹೊಸ ಪರ್ಕೆಗಳನ್ನು ಹೊಸ ಕಡ್ಡಿ ಪರ್ಕೆಗಳಿರ್ಬೋದು ಅಂಜಿ ಪರ್ಕೆ ಇರ್ಬೋದು ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಪರ್ಕೆಗಳನ್ನು ತೊಗೊಂಡು ಹೋಗಬಾರ್ದು ಮನೆಯೆಲ್ಲ ಕ್ಲೀನ್ ಮಾಡಲಿಕ್ಕೆ ನಾವು ಪರ್ಕೆಯನ್ನು ಯೂಸ್ ಮಾಡ್ತೀವಿ ಅಂದರೆ ದರಿದ್ರವನ್ನು ಕ್ಲೀನ್ ಮಾಡಲಿಕ್ಕೆ ಪರ್ಕೆಯನ್ನು ಯೂಸ್ ಮಾಡ್ತೀವಿ ಆ ಪರ್ಕೆಯನ್ನು ಮೊದಲೇ ಬಾರಿಗೆ ನಾವು ಪರ್ಚೇಸ್ ಮಾಡ್ಕೊಂಡು ಹೋದರೆ ಆ ಮನೆಯಲ್ಲಿ ಯಾವುದೇ ಏಳಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿ ಪರ್ಕೆಗಳನ್ನು ಆದಷ್ಟು ಪರ್ಚೇಸ್ ಮಾಡಬೇಡಿ ಆದಷ್ಟು ಹಳೆ ಪರ್ಕೆಯನ್ನು ನೀವು ತುಳಸಿ ಗಿಡ ತೊಗೊಂಡೋಗಿ ತುಂಬಿದ ಬಿಂದ ಇಟ್ಟ ಆದಮೇಲೆ ನೀವು ಪರ್ಕೆ ತೊಗೊಂಡೋಗಿ ನೀವು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಬರಬಹುದು ನಂತರ ದವಸ ಧಾನ್ಯಗಳು ಅಂತ ಹೇಳಿದೆ ಅಂದರೆ ಕಾಳುಗಳು ತೊಗರಿ ಬೇಳೆ ಇರ್ಬೋದು ಹೆಸರು ಕಾಳು ಇರ್ಬೋದು ಅಕ್ಕಿ ಬೆಲ್ಲ ಹಾಲು ಸಕ್ಕರೆ ಮತ್ತು ಅದಕ್ಕೆ ನೈವೇದ್ಯಕ್ಕೆ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡೋಗಿ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ ಈ ದವಸ ಧಾನ್ಯಗಳನ್ನು ತೊಗೊಂಡೋಗಿ ಇಡೋದ್ರಿಂದ ನಾವು ಹಾಲೋಗ್ಸೋಕೆ ಹೋಗ್ತೀವಲ್ಲ ಅದನ್ನು ಇಡೋದ್ರಿಂದ ಮನೆಯಲ್ಲಿ ಧನ ಅಭಿವೃದ್ಧಿ ಕೂಡ ಆಗುತ್ತೆ ಹಾಗೂ ಅನ್ನಕ್ಕೆ ಯಾವುದೇ ರೀತಿ ಕೊರತೆ ಬರೆದಂಗೆ ಅನ್ನಪೂರ್ಣೇಶ್ವರಿ ಕಾಪಾಡ್ತಾಳೆ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ ಬೆಲ್ಲವನ್ನು ಹಾಕಿ ಸಕ್ಕರೆಗಿಂತ ಬೆಲ್ಲ ತುಂಬ ಉತ್ತಮ ಬೆಲ್ಲ ಹಾಕೋದ್ರಿಂದ ಎಲ್ಲ ದೇವರಿಗೂ ಕೂಡ ತುಂಬ ಇಷ್ಟ ಆಗುತ್ತಂತೆ ಬೆಲ್ಲ ಹಾಗೂ ಒಂದು ಚಿಕ್ಕ ಬಾಕ್ಸಲ್ಲಿ ಉಪ್ಪನ್ನು ತಗೊಂಡೋಗೋದು ದಯವಿಟ್ಟು ಮರೆಯಬೇಡಿ ಉಪ್ಪನ್ನು ತೊಗೊಂಡೋಗಿ ಆ ಮನೆಯಲ್ಲಿ ಇಡಿ ನಂತರ ಸ್ಟೌವೆಲ್ಲ ಕ್ಲೀನಾಗಿ ಪೂಜೆ ಮಾಡಿರ್ತೀರಲ್ವ ನಂತರ ಈ ರೀತಿ ಮೊದಲಿಗೆ ಬಾರಿಗೆನೇ ನೀವು ಸ್ಟವ್ ಮೇಲೆ ಖಾಲಿ ಪಾತ್ರೆಯನ್ನು ಇಡಬಾರ್ದು ನೀವು ಪಾತ್ರೆ ಇಡ್ತೀರ ಅನ್ನೋದಾದರೆ ಅದಕ್ಕೆ ಮೊದಲು ನೀವು ಆದಷ್ಟು ಚಿಕ್ಕಪ್ಪ ಅರ್ಧ ಲೀಟ್ರ್ ಹಾಲು ಆಗ ತೊಗೊಂಡೋದ್ರೆ ನೀವು ಅರ್ಧ ಲೀಟ್ರ್ ಹಾಲು ಎಷ್ಟು ಉಕ್ಕಲಿಕ್ಕೆ ಎಷ್ಟು ಪಾತ್ರೆ ದೊಡ್ಡದಾಗಿರಬೇಕು ಅಷ್ಟು ಪಾತ್ರೆ ತೊಗೊಂಡೋಗಿ ಆ ಪಾತ್ರೆ ಒಳಗಡೆ ಹಾಲು ಹಾಕಿ ನಂತರ ನೀವು ಸ್ಟೌವ್ ಮೇಲೆ ಇಡಬೇಕು ಸ್ಟವ್ ಮೇಲೆ ಖಾಲಿ ಪಾತ್ರೆ ಇಟ್ಟು ನಂತರ ಹಾಲು ಹಾಕಬೇಡಿ ಅದು ಕ್ಷೇಮ ಅಲ್ಲ ಒಳ್ಳೆಯದು ಕೂಡ ಅಲ್ಲ ನಂತರ ನೀವು ಪಾತ್ರೆಯನ್ನು ಇಟ್ ಹಾಲಿನ ಪಾತ್ರೆ ಇಡ್ತೀರಲ್ವ ಇಟ್ಟ ಮೇಲೆ ಆದಷ್ಟು ಲೋ ಫ್ಲೇಮಲ್ಲೇ ನೀವು ಹಾಲನ್ನು ಉಕ್ಕಿಸ್ಬೇಕು ಅಥವಾ ನೀವು ಒಂದು ಲೀಟ್ರ್ ಹಾಲು ಬಳಸ್ತಾ ಇದ್ದೀರಾ ಅಂದರೆ ದೊಡ್ಡ ಪಾತ್ರೆ ಇಟ್ಟರು ಪರವಾಗಿಲ್ಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ವೀಡಿಯೋದಲ್ಲಿ ಈ ರೀತಿ ಆ ಪಾತ್ರೆಯನ್ನು ಕೂಡ ನೀವು ಹಾಲಿನ ಪಾತ್ರೆ ಉ ಹಾಲು ಅಂತ ಪಾತ್ರೆ ಇಟ್ಟಿರ್ತೀರಲ್ವ ಅದರಲ್ಲೇ ನೀವು ನೈವೇದ್ಯ ಮಾಡಬೇಕಾಗಿರೋದ್ರಿಂದ ನೀವು ಆ ಪಾತ್ರೆಯನ್ನು ಕೂಡ ಈ ರೀತಿ ನೀಟಾಗಿ ಅರಿಶಿಣ ಕುಂಕುಮ ವಿಭೂತಿ ಗಂಧ ಅಕ್ಷತೆ ಎಲ್ಲ ಇಟ್ಟು ಪೂಜೆ ಮಾಡಿ ನಂತರ ನೀವು ಸ್ಟೌವನ್ನು ಲೋ ಫ್ಲೇಮಲ್ಲೇ ಇಟ್ಟು ನೀವು ಅದು ಹಾಲನ್ನು ಉಕ್ಕಿಸ್ಬೇಕಾಗುತ್ತೆ ಹಾಲು ಇನ್ನೇನು ಉಕ್ಕುತ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕಾಗುತ್ತೆ ಅಂದರೆ ಹಾಲೆಲ್ಲ ಉಕ್ಕಿ ಇದೆ ಮೇಲುಗಡೆ ಅನ್ನೋ ಟೈಮಲ್ಲಿ ಸಕ್ಕರೆ ಹಾಕೋದ್ರಿಂದ ಹಾಲು ಉಕ್ಕಲಿಕ್ಕೆ ಬಿಡಿ ಹಾಲು ಸ್ಟವ್ ಮೇಲೆ ಬರಬೇಕು ಮೇಲೆಲ್ಲ ಚೆಲ್ಲಾಡಬೇಕು ಅಂದರೆ ಉಕ್ಕಿ ಬರಬೇಕು ಉಕ್ಕೋ ಟೈಮಲ್ಲಿ ನೀವು ಫಸ್ಟ್ ಉಕ್ಕು ಕೆಳಗಡೆ ಬಂದ ಮೇಲೆ ಸೆಕೆಂಡ್ನೇ ಉಕ್ಕು ಬರುತ್ತಲ್ಲ ಆ ಟೈಮಲ್ಲಿ ನೀವು ಸಕ್ಕರೆಯನ್ನು ಹಾಕೋದ್ರಿಂದ ಬಹಳ ಒಳ್ಳೆಯದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಉಕ್ಕು ಬರಬೇಕು ಆದಷ್ಟು ಈಶಾನ್ಯ ಮೂಲೆಯಲ್ಲಿ ನೀವು ಶ್ರದ್ಧೆಯಿಂದ ಪೂಜೆ ಮಾಡಿರೋದಾದರೆ ಈಶಾನ್ಯ ಮೂಲೆಯಲ್ಲಿ ಮೊದಲ ಹಾಲು ಉಕ್ಕುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅಂದರೆ ಆ ಮನೆಯಲ್ಲಿ ಯಾವುದೇ ವಾಸುದೋಷ ಬರೋದಿಲ್ಲ ಅಂತ ಹೇಳ್ತಾರೆ ನಂತರ ನೀವು ಅದೇ ಹಾಲನ್ನು ನೈವೇದ್ಯಕ್ಕೆ ಬಳಸ್ಬೋದು ಅಥವಾ ಅದೇ ಹಾಲಿನಲ್ಲಿ ನೀವು ಪಾಯಸ ಹಾಕಿ ಬೆಲ್ಲ ತಾಣ ಪಾಯಸ ಮಾಡಿ ಅದನ್ನು ನೀವು ಒಂದು ಬೋಲಲ್ಲೇ ಹಾಕಿ ದೇವರಿಗೆ ನೈವೇದ್ಯ ಮಾಡ್ಬೋದು ಅಥವಾ ಕಾಯಿಸಿರುವಂತಹ ಸಕ್ಕರೆಯಾಗಿ ಕಾಯಿಸಿರ್ತೀರಲ್ಲ ಹಾಲು ಅದನ್ನೇ ದೇವರ ನೈವೇದ್ಯಕ್ಕೆ ಇಡ್ಬೋದು ಮತ್ತು ಮುತ್ತೈದರಿಗೆ ಬಂದಂತಹ ಮುತ್ತೈದರೆ ನೀವು ಪೂಜೆ ಎಲ್ಲ ಆದಮೇಲೆ ಅಲ್ಲಿ ಉಡಿ ತುಂಬಬೇಕು ಐದು ಜನ ಮೂರು ಜನ ಅಥವಾ ಒಂಬತ್ತು ಜನ ನಿಮ್ಮ ಯಥಾಶಕ್ತಿ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಆ ಮನೆಗೆ ಅರ್ಶನ ಕುಂಕುಮ ಕೊಟ್ಟು ನೀವು ಉಡಿ ತುಂಬಬೇಕಾಗುತ್ತೆ ಉಡಿ ತುಂಬೋರಿಗೆ ನೀವು ಸ್ವಲ್ಪ ಪ್ರಸಾದವಾಗಿ ನೀವು ಹಾಲನ್ನಾದರೂ ಕೊಡ್ಬೋದು ಅಥವಾ ಕಾಫಿ ಮಾಡಿಕೊಡ್ಬೋದು ಅದೇ ಹಾಲಿನಲ್ಲಿ ಅಥವಾ ನೀವು ಬೆಲ್ಲ ಹಾಕಿ ಮಾಡಿರ್ತೀರಲ್ವ ಪಾಯಸ ಅದನ್ನಾದರೂ ಕೊಡ್ಬೋದು ಇಷ್ಟು ಕೂಡ ಪ್ರೊಸೀಜರನ್ನು ಫಾಲೋ ಮಾಡಿ ಇದಿಷ್ಟು ಅಂದರೆ ಹೆಣ್ಮಕ್ಳಿಗೆಲ್ಲ ಕುಂಕುಮ ಎಲ್ಲ ಕೊಟ್ಟಾದ ಮೇಲೆ ಒಂದು ಸ್ವಲ್ಪ ಕಾಫಿ ಏನಾದರೂ ಮಾಡಿಕೊಡಿ ನಿಮ್ಮ ಯಥಾಶಕ್ತಿ ಮಾಡಿಕೊಟ್ಟು ಅವ್ರು ಕುಡಿದೋದ್ರೆ ಅಲ್ಲಿಗೆ ಲಕ್ಷ್ಮೀ ಪ್ರಸನ್ನಳ ಆಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಇಷ್ಟು ಕೂಡ ನೀವು ಕೇಳಿದಂತಹ ವಿಡಿಯೋ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟು ಬಂದರೆ ನನ್ನ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಧನ್ಯವಾದಗಳು